ಕಲಬುರಗಿಯ ಯುನೈಟೆಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಪ್ರಥಮ ಚಿಕಿತ್ಸಾ ದಿನವನ್ನು ಸಾವಿರ ಪ್ರಥಮ ಚಿಕಿತ್ಸಾ ಕಿಟ್ಗಳ ವಿತರಿಸುವ ಮೂಲಕ ಆಚರಿಸಲಾಯಿತು. ಕಲಬುರಗಿ ಜಿಲ್ಲಾ ಟ್ರಾಫಿಕ್ ಪೊಲೀಸ್ ವಿಭಾಗದ ಅಧಿಕಾರಿಗಳ ಸಹಯೋಗದಲ್ಲಿ ಕಲಬುರಗಿಯ ಯುನೈಟೆಡ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಪ್ರಥಮ ಚಿಕಿತ್ಸಾ ದಿನವನ್ನು ಆಚರಿಸಲಾಯಿತು. ಸರ್ದಾರ್ ಪಟೇಲ್ ವೃತ್ತದಲ್ಲಿ ನಡೆದ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಯುನೈಟೆಡ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿಕ್ರಮ್ ಸಿದ್ದಾರೆಡ್ಡಿ ಮಾತನಾಡಿದರು. ವೆರಿ ವಾರ್ಮ್ ವೆಲ್ಕಮ್ ಟು ಆಲ್ ಆಫ್ ಯು. ವಿಲ್ ನಾಟ್ ಬಿ ಟೇಕಿಂಗ್ ಮಚ್ ಆಫ್ ಯುವರ್ ಟೈಮ್ ಆ್ಯಂಡ್ ವಿ ಆರ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು ದಟ್ ಯು ಆರ್ ಹಿಯರ್ ಆನ್ ದಿಸ್ ವರ್ಲ್ಡ್ ಫಸ್ಟ್ ಡೇ ಆಪರೇಷನ್. ಆನ್ ಬಿಹಾಫ್ ಆಫ್ ಯುನೈಟೆಡ್ ಹಾಸ್ಪಿಟಲ್, ಆಲ್ ದ ಡಾಕ್ಟರ್ಸ್ ಫ್ರಮ್ ಯುನೈಟೆಡ್ ಹಾಸ್ಪಿಟಲ್ ಆ್ಯಂಡ್ ಸ್ಟಾಫ್ ಆಫ್ ಯುನೈಟೆಡ್ ಹಾಸ್ಪಿಟಲ್, ವಿ ಎಕ್ಸ್ಪ್ರೆಸ್ ಅವರ್ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಟು ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಸ್ಮಾಲ್ ಈವೆಂಟ್. On this World First Aid Day, which is generally celebrated on the second Saturday of every September worldwide, we are very, very glad that such senior IPS officers have took time from their busy schedule and have come here. And without taking much time, I would like to begin the distribution of the first aid kit. And before that, just about this World First Aid, the importance of the first aid. ಒಂದು ಫಸ್ಟ್ ಏಡ್ ಕಿಟ್ಟಿಂದ ಇಂಪಾರ್ಟೆನ್ಸ್ ಏನಂದರೆ, ಅದಕ್ಕೆ ನಾವು ಯಾವುದೇ ಇಂಜುರಿ ಆದಾಗ, ಯಾರಿಗೇ ಇಂಜುರಿ ಆದಾಗ, ಅದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು ಅಥವಾ ಡೊಮೆಸ್ಟಿಕ್ ಇಂಜುರಿ ಇರ್ಬೋದು, ಯಾವುದೇ ರೀತಿ ಇಂಜುರಿ ಆದಾಗ ಇಮಿಡಿಯೇಟ್ಲಿ ನಮ್ಮ ಕೈಗೆ ಒಂದು ಎಸೆನ್ಷಿಯಲ್ ಸಾಮಗ್ರಿಯನ್ನು, ಮೆಡಿಕಲ್ ಚಿಕಿತ್ಸೆಗೆ ಎಸೆನ್ಷಿಯಲ್ ಸಾಮಗ್ರಿಯನ್ನು ಒಂದು ಫಸ್ಟ್ ಏಡ್ ಕಿಟ್ ಮೂಲಕ ನಾವು ಇದರಲ್ಲಿ. ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಡಾಕ್ಟರ್ ವೈಎಸ್ ರವಿಕುಮಾರ್ ಅವರು ಈ ಸಂದರ್ಭದಲ್ಲಿ ಆಗಮಿಸಿ ಮಾತನಾಡಿದರು. ಫಸ್ಟ್ ಏಡ್ ಆ್ಯಂಡ್ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನೋದು ಏನಿದೆ, ಇಟ್ ಇಸ್ ನಾಟ್ ಜಸ್ಟ್ ಫಾರ್ ದ ನಾಲೆಡ್ ಆಫ್ ಡಾಕ್ಟರ್. ಇದು ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿರಬೇಕಾದಂತಹ ವಿಷಯ, ಫಸ್ಟ್ ಏಡು ಮತ್ತು ಬೇಸಿಕ್ ಲೈಫ್ ಸಪೋರ್ಟ್. ಅಂದರೆ ನಮಗಾದಲ್ಲಿ ಅಥವಾ ನಮ್ಮ ನಿಯರ್ ಆ್ಯಂಡ್ ಡಿಯರ್ ಯಾರಿರ್ತಾರೆ ಅವ್ರಿಗೆ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋವಂಥದ್ದು ಎವ್ರಿ ಸಿಟಿಸನ್, ಎವ್ರಿ ನಾಗರಿಕರು ಅವರಿಗೆ ಗೊತ್ತಾಗಬೇಕು. ಮತ್ತು ಇದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಸಿಟೀಸ್ನಲ್ಲಿ ಭಾಳ ಟ್ರಾಫಿಕ್ ಇರ್ತದೆ. ಟ್ರಾಫಿಕ್ ಆ್ಯಂಡ್ ಟೈಮ್ ಫಾರ್ ದ ಹಾಸ್ಪಿಟಲೈಸೇಷನ್ನು ಮತ್ತು ಎಮರ್ಜೆನ್ಸಿ, ಆನ್ಸೆಟ್ ಆಫ್ ಎಮರ್ಜೆನ್ಸಿ ಇಸ್ ವೆರಿ ಹೈ. ಆ ಒಂದು ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಾವೇ ನಮ್ಮ ರಿಲೇಟಿವ್ಸ್ಗೆ ಯಾರಿಗಾದರೂ ಫಸ್ಟ್ ಏಡ್ ಕೊಡುವಂಥ ಸಂದರ್ಭ ಒದಗಿ ಬರ್ತದೆ. ಸೊ ಈ ಒಂದು ದೃಷ್ಟಿನಲ್ಲಿ ಇಟ್ಕೊಂಡು ನಾವೆಲ್ಲರೂ ಫಸ್ಟ್ ಏಡನ್ನು ಯಾವ ರೀತಿ, ಅದರಲ್ಲಿ ಏನಿರೋ ಸಾಮಗ್ರಿಗಳೇನಿದೆ, ಯಾವ ರೀತಿ ಫಸ್ಟ್ ಏಡನ್ನು ಕೊಡಬೇಕು, ಮತ್ತು ಬೇರೆ ಏನು ಪ್ರಿಕಾಷನರಿ ಮೆಜರ್ಸ್ ಅಂತಾರೆ ಅಂತ ಹೇಳಿದ್ರೆ, ಈ ಮೆಡಿಕಲ್ ಪ್ರೊಫೆಷನಲ್ಲಿ ಹೇಳ್ತಾರೆ ಅವು, ಯು ಶುಡ್ ನೋ ವಾಟ್ ಈಸ್ ನಾಟ್ ಟು ಬಿ ಡನ್ ದ್ಯಾನ್ ವಾಟ್ ಈಸ್ ಟು ಬಿ ಡನ್. ಫಾರ್ ಎಕ್ಸಾಂಪಲ್, ಸ್ಪೈನಲ್ ಇಂಜುರ್ಡ್ ಪೇಷೆಂಟ್ ಏನಾದರೂ ಇದ್ದರೆ, ಇಟ್ ಈಸ್ ಬೆಟರ್ ನಾಟ್ ಟು ಮೂವ್ ಹಿಮ್ ಅಂಟಿಲ್ ದ ಸ್ಟ್ರೆಚರ್ ಕಮ್, ಅದರ್ವೈಸ್ ಯು ವಿಲ್ ಗೆಟ್ ಕಂಪ್ಲೀಟ್ಲಿ ತರಲಿಲ್ಲ. ಸೊ ಈ ಥರ ಅವರಿಗೆ ಯಾವುದನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗ್ಬೇಕು ನಮಗೆ. ಕೆಲವರು ನಾನು ಎಷ್ಟೋ ಸಂದರ್ಭದಲ್ಲಿ ನೋಡ್ತೀನಿ, ತಲೆ ಸುತ್ತಾ ಇದೆ ಅಂತ ಹೇಳ್ತಾರೆ, ತಲೆ ಸುತ್ತಂಥ ಸಂದರ್ಭದಲ್ಲಿ ಅವರನ್ನು ಕೂರ್ಸೋದಕ್ಕೆ ಟ್ರೈ ಮಾಡ್ತಾರೆ, ಕೂರಿಸಿ ಅವರನ್ನು ಕೂರಿಸಿ ಮತ್ತೆ ಅದನ್ನು ಸರಿಯಾಗಿ ನೋಡ್ತಾರೆ. ಅದರಿಂದ ಆಗೋದಿಲ್ಲ, ತಲೆ ಯಾಕೆ ಸುತ್ತುತ್ತೆ ಅಂದರೆ ಬ್ರೈನಿಗೆ ಬ್ಲಡ್ ಫ್ಲೋ ಕಡಿಮೆ ಆದಾಗ ತಲೆ ಸುತ್ತುತ್ತೆ. ಆವಾಗ ದ ಬೆಸ್ಟ್ ವೇ ಇಸ್ ಟು ಎಕ್ಸಿಕ್ಯೂಟ್ ಮೈಡ್ ಆನ್. ಸೊ ಈ ಥರ ಕೆಲವೊಂದು ಅವರು ಯಾವ ಸಂದರ್ಭದಲ್ಲಿ ಏನು, ಕೆಲವರಿಗೆ ಡಿಹೈಡ್ರೇಷನ್ ಆಗಿರುತ್ತೆ, ಸಡನ್ ಡಿಹೈಡ್ರೇಷನ್, ತುಂಬ ಹೊತ್ತಿಂದ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಸ್ಪೋರ್ಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಆಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಡಿಹೈಡ್ರೇಷನ್ ಆದಂಥ ಸಂದರ್ಭದಲ್ಲಿ ವಾಟರ್ ಜೊತೆ ಲಿಟಲ್ ಬಿಟ್ ಆಫ್ ಸಾಲ್ಟ್, ಆಮೇಲೆ ORS ಇದ್ರೆ ORS ಆ ಥರ ಕೊಟ್ಟರೆ ಆಟೋಮೆಟಿಕಲಿ ಕರೆಕ್ಟ್ ಆಗ್ತದೆ. ಸೊ ತಲೆ ಸುತ್ತವಾಗಿ ಏನು ಮಾಡಬೇಕು, ಬೇಸಿಕಲಿ ಅವರು ಎಕ್ಸಾಷನ್ ಆದಾಗ ಏನು ಮಾಡಬೇಕು, ನಾವು ಕಾನ್ಸ್ಟೇಬಲ್ಸ್ಗಳು ಭಾಳ ಡ್ಯೂಟಿ ಮಾಡಿ ಒಂದು ಪರೇಡ್ನಲ್ಲಿ ಎರಡು ಗಂಟೆ ನಿಂತಂಥ ಸಂದರ್ಭದಲ್ಲಿ ತಲೆ ಸುತ್ತಕೊಂಡು ಬೀಳ್ತಾ ಇರ್ತಾರೆ, ಅವರಿಗೆ ಏನು ಮಾಡಬೇಕು, ಅವ್ರಿಗೆ ಮತ್ತೆ ಎತ್ತಿ ನಿಲ್ಸೋದು ಪುಸ್ತಕ ಮಾಡಬಾರ್ದು, ಬಿ ಮೇಡ್ ಟು ಲೈ ಡೌನ್. ಸೊ ಬ್ಲಡ್ ಲಾಸನ್ನ ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು, ನೀವು ಫಾರ್ ಎಕ್ಸಾಂಪಲ್ಲು ಟಾರ್ನಿಕೆ ಅಂತ ಕೇಳಿದ್ದೀರಾ, ಟಾರ್ನಿಕೆ, ಟಾರ್ನಿಕೆ ಇಸ್ ಸಮಥಿಂಗ್ ವಿಚ್ ಇಸ್ ಟೈಡ್ ಜಸ್ಟ್ ಅಬೌ ದ ಇಂಜುರಿ. ಪ್ರಥಮ ಚಿಕಿತ್ಸಾ ಕಿಟ್ಗಳ ವಿತರಿಸುವ ಸಮಾರಂಭಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂತ್ ಅವರು ಸಹ ಆಗಮಿಸಿ ಮಾತನಾಡಿದರು. ಸರ್, ಡೀಟೇಲ್ ಆಗಿ ಹೇಳಿದ್ದಾರೆ, ಹೆಂಗೆ ಏನೇನು ಯಾವುದು ಒಂದು ಎಲ್ಲ ಡೀಟೇಲ್ ಆಗಿ ಸಿಚುವೇಶನ್ಸ್ ಕೂಡ ಹೇಳಿದ್ದಾರೆ ನಿಮಗೆ. ಅದರ ನೀವು ಎಲ್ಲರೂ
ಅದನ್ನು ಸರಿಯಾಗಿ ನೀವು ತಿಳ್ಕೋಬೇಕು. ಇನ್ನೂ ಸರ್ ಹೇಳಿದ್ದಾರೆ ಹೆಂಗೆ ನೀವು ಇನ್ನು ಸ್ಯಾಟರ್ಡೆ ಸಂಡೆ ನೀವು ಎಲ್ಲ ಕಡೆ ಓಡಾಡ್ತೀರಾ, ಅದಕ್ಕಿಂತ ಬೆಟರ್ ನೀವು ಒಂದೇ ಸಹ ನೀವು ಇದರ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ಇಷ್ಟು ಪ್ರತಿದಿನ ಇಷ್ಟು ಅಪಘಾತದಿಂದ ಜನ ತಿಳ್ಕೊಳ್ತಾರೆ ಅದು ಕಡಿಮೆ ಆಗ್ಬೋದು. ಯಾಕೆಂದ್ರೆ ನಮಗೆ ಗೊತ್ತಿರಬೇಕು ಅವಾಗ ಆಕ್ಸಿಡೆಂಟ್ ಸ್ಥಿತಿನಲ್ಲಿ ನಾವು ಏನ್ ಮಾಡಬೇಕು ಕರೆಕ್ಟ್ ಆಗಿ, ಬಿಕಾಸ್ ಎಲ್ಲಿ ಆಗುತ್ತೆ ಅಲ್ಲಿಂದ ಹಾಸ್ಪಿಟಲ್ಗೆ ಕರ್ಕೊಂಡ್ಬರಕ್ಕೆ ಸುಮಾರು ಸತಿ ಒಂದ್ ತಾಸ್ಕಿಂತ ಜಾಸ್ತಿ ಆಗುತ್ತೆ ದೂರ ಇದ್ರೆ. ಅವಾಗ ಕರೆಕ್ಟ್ ಆಗಿ ನಾವು ಫಸ್ಟ್ ಏಡ್ ಕೊಟ್ರೆ ಖಂಡಿತ ಜೀವ ಉಳಿಸಬಹುದು ನಾವು. ಸೊ ಅದಕ್ಕೆ ಒಂದು ಒಳ್ಳೆ ಇವತ್ತು ಪ್ರೋಗ್ರಾಮ್ ಅನ್ನ ನೀವು ಒಂದು ಒಳ್ಳೆ ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ. ಹಾಗೆ ನಮ್ಮ ಯುನೈಟೆಡ್ ಹಾಸ್ಪಿಟಲ್ದವ್ರದ್ದು ಯಾವಾಗಲೂ ನಮ್ಮ ಪೊಲೀಸ್ ಅವ್ರಿಗೆ ನೀವು ಸಹಕಾರ ಕೊಡ್ತಾ ಇರ್ತೀರಾ. ಆ್ಯಂಡ್ ಏನಾದರೂ ಆದರೆ ಫಸ್ಟ್ ಕಲಬುರ್ಗಿನಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಏನಾದರೂ ಆದರೆ ಫಸ್ಟ್ ಅವರು ಯುನೈಟೆಡ್ಗೆ ಹೋಗ್ತಾರೆ. ನಿಮ್ಮ ಸರ್ವಿಸಸ್ ಕೂಡ ತುಂಬ ಚೆನ್ನಾಗಿದೆ, ಪಬ್ಲಿಕ್ ಆಗಲಿ ಪೊಲೀಸ್ ಆಗಲಿ ಎಲ್ಲರಿಗೂ ನೀವು ನಿಮ್ಮ ಸಹಕಾರ ಇರುತ್ತೆ. ಮತ್ತು ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಒಂದು ಒಳ್ಳೆ ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಿ ಸರ್ ಹೇಳಿದಂಗೆ, ಇದನ್ನು ಸ್ಕೂಲ್ ಮಕ್ಕಳಿಗೆ ನಾವು ಕೂಡ ಹೇಳ್ಕೋಬೇಕು. ಸೊ ಸರ್ ಇವಾಗ ಆಲ್ರೆಡಿ ಹೇಳಿದ್ದಾರೆ. ಮತ್ತು ಕಲಬುರಗಿ ನಗರದ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಬಿ ಡಿವಿಷನ್ನ ಎಸಿಪಿ ದೀಪನ್ ಎಂಎನ್ ಹಾಗೂ ಇತರೆ ಗಣ್ಯರು 1000 ಪ್ರಥಮ ಚಿಕಿತ್ಸಾ ಕಿಟ್ಗಳನ್ನು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ವಿತರಿಸಿದರು.